ಜೈವಾಸ್ವಿ ನನ್ನ ಹೆಸರು ನಮ್ರತಾ ಪ್ರಶಾಂತ್ ಇವತ್ತು ಕಳ್ಶಕ್ಕೆ ಇನ್ನೊಂದು ತರ ಸೀರೆ ಉಡಿಸೋದನ್ನ ನಾನು ತೋರಿಸ್ತಾ ಇದ್ದೀನಿ ನಾನು ಬ್ಲೌಸ್ ಪೀಸ್ ತಗೊಂಡಿದ್ದೀನಿ ಅದನ್ನ ಹರಡ್ಕೊಂಡಿದ್ದೀನಿ ಅದರ ಮೇಲೆ ಈ ತರ ಒಂದು ಪೇಪರ್ ಎರಡು ಪೇಪರ್ ಇಟ್ಕೊಂಡಿದ್ದೀನಿ ಮಧ್ಯದಲ್ಲಿ ಕೋಲ್ ಇಟ್ಕೊಂಡಿದ್ದೀನಿ ನಾನು ಇದನ್ನ ಏನು ಮಾಡ್ತೀವಿ ಅಂದ್ರೆ ಕಳ್ಶಕ್ಕೆ ಕೈನ ಮಾಡ್ತಾ ಇದ್ದೀನಿ ನಾನು ಇದನ್ನ ನಾಲ್ಕು ಸೈಡ್ ಇಂದ ಫೋಲ್ಡ್ ಮಾಡ್ಕೋಬೇಕು ಬ್ಲೌಸ್ ಪೀಸ್ ಅನ್ನ ಈಗ ನೋಡಿ ನಾಲ್ಕು ಸೈಡ್ ಇಂದ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಹಿಂಗೆ ಸುತ್ತಕೋಬೇಕು ನಾವು ಈಗ ನೋಡಿ ಸುತ್ತಕೊಂಡಿದೀವಿ ಈ ಕಡೆಯಿಂದ ಒಂದು ಗುಂಪಿನ ಸಿಗಿಸ್ಕೊಳ್ಳಿ ಮತ್ತೆ ಈ ಕಡೆಯಿಂದ ಒಂದು ಗುಂಪಿನ ಸಿಗಿಸ್ಕೊಳ್ಳಿ ಇದಕ್ಕೆ ಇದನ್ನ ಕಳ್ಶಕ್ಕೆ ಕಟ್ತೀನಿ ಕಳ್ಶಕ್ಕೆ ಕಟ್ತಾ ಇದೀನಿ ಈಗ ನೋಡಿ ಕಟ್ಟಿದ್ದೀನಿ ದಾರನ ಈಗ ಇದನ್ನ ಕೈಗೆ ಈ ತರ ಹಿಂಗೆ ಫೋಲ್ಡ್ ಮಾಡಬೇಕು ಎರಡು ಸೈಡ್ ಇಂದ ಫೋಲ್ಡ್ ಮಾಡಿ ಪಿನ್ ಅನ್ನು ಹಾಕೋಬೇಕು ಈಗ ಒಂದ ಕಡೆ ಪಿನ್ ಅನ್ನು ಹಾಕಿದೀನಿ ಈಗ ಇನ್ನೊಂದು ಕಡೆ ಪಿನ್ ಅನ್ನು ಹಾಕ್ತಾ ಇದೀನಿ ನೋಡಿ ಈಗ ಒಂದ ಸೈಡ್ ಬಳೆ ಹಾಕೊಂತಾ ಇದೀನಿ ಬಳೆ ಹಾಕಿದೀನಿ ಈಗ ಈ ಕಡೆನೂ ಹಾಕ್ತಾ ಇದೀನಿ ಈಗ ನೋಡಿ ಸೀರೆ ತಗೊಂಡಿದ್ದೀನಿ ಈಗ ಹಿಂಗೆ ಸಿಂಗಲ್ ಪನ್ನದಿಂದನೇ ಹಿಂಗೆ ನೆರಿಗೆ ಮಾಡ್ಕೊಳ್ತಾ ಬನ್ನಿ ಚಟ್ ನೋಡಿ ಈಗ ನೆರಿಗೆ ಮಾಡ್ಕೊಂಡಿದ್ದೀನಿ ನಾನು ಸೆರ್ಗಿಗೆ ಅಂತ ಒಂದು ಅರ್ಧ ಮಾರಷ್ಟು ಬಿಟ್ಟಿದ್ದೀನಿ ಇಲ್ಲಿ ಮೇಲೆ ಪಿನ್ ಮಾಡಿದ್ದೀನಿ ಈಗ ಅದೇ ತರನೇ ಇಲ್ಲೂ ನೆರಿಗೆ ಸರಿ ಮಾಡ್ಕೊಂಡಿ ಇಲ್ಲೂ ಒಂದು ಪಿನ್ ಅನ್ನು ಹಾಕೋಬೇಕು ಈಗ ನೋಡಿ ನೆರಿಗೆಗೆ ಆ ಕಡೆ ಒಂದು ಪಿನ್ ಈ ಕಡೆ ಒಂದು ಪಿನ್ ಹಾಕೊಂಡಿದ್ದೀನಿ ಈಗ ಸೆರ್ಗನ್ನ ರೆಡಿ ಮಾಡ್ಕೊಳ್ತೀನಿ ಸೆರ್ಗಿಗೆ ನೆರಿಗೆ ಹಾಕೊಂತಾ ಇದ್ದೀನಿ ನೋಡಿ ಒಂದು ಅರ್ಧ ಮಾರಷ್ಟು ನೆರಿಗೆ ರೆಡಿ ಮಾಡ್ಕೊಂಡು ಪಿನ್ಸ್ ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ ನಾನು ಸ್ಟಾರ್ಟ್ ಈಗ ನೋಡಿ ಫಸ್ಟಿಗೆ ನಾವು ನೆರಿಗೆ ಮಾಡ್ಕೊಂಡಿದ್ವಲ್ಲ ಅದನ್ನ ಹೀಗೆ ಡಬಲ್ ಫೋಲ್ಡ್ ಮಾಡ್ಕೊಳ್ಳೋಣಂತೆ ಡಬಲ್ ಫೋಲ್ಡ್ ಮಾಡ್ಕೊಂಡು ಈಗ ನೋಡಿ ಈಗ ಹಿಂಗೆ ಇಟ್ಕೋಬೇಕು ನೀವು ಈಗ ನೀವು ಹಾಕೊಂಡಿರೋ ಪಿನ್ಸನ್ನ ಬಿಚ್ಚಿ ಎರಡು ಕಡೆದು ಅಷ್ಟೇ ಕಳ್ಶನ ಇದ್ರ ಮೇಲೆ ಇಟ್ಕೊತಾ ಇದ್ದೀನಿ ನೋಡಿ ನೆರಿಗೆ ಮಧ್ಯೆ ಕಳ್ಶನ ಇಟ್ಟಿದ್ದೀನಿ ನಾನು ಈಗ ನೆರಿಗೆನ ಹರಡಿಸ್ಕೊಳ್ಳೋಣಂತೆ ಯಾವ ಥರ ಅಂದರೆ ಈಗ ಈ ಕಡೆದು ಹಿಂಗೆ ಒಂದ್ರ ಮೇಲೆ ಒಂದು ಈ ಥರ ಮಾಡ್ಕೊತ ಬನ್ನಿ ಅವಾಗ ನಿಮಗೆ ಚೆನ್ನಾಗಿ ಕಾಣುತ್ತೆ ಈಗ ನೋಡಿ ಒಂದು ಸೈಡ್ ನೆರಿಗೆ ಮಾಡ್ಕೊಂಡಿದ್ದೀನಿ ಈಗ ಇನ್ನೊಂದು ಸೈಡನ್ನು ಸಹ ನೆರಿಗೆ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಕೆಳಗಡೆ ಅಷ್ಟು ನೆರಿಗೆನ ಸರಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಸೆರ್ಗನ್ನ ಹಾಕೋಣಂತೆ ಇದು ತುಂಬ ಬಹಳ ಈಸಿ ಮೆಥಡ್ ಅಂದರೆ ತುಂಬ ಈಸಿ ನೀವು ಕಳ್ಶಕ್ಕೆ ಕಟ್ಕೊಳ್ಳೋ ಥರ ಏನೂ ಇರಲ್ಲ ಹೇಗೆ ಆ ಥರ ಏನೂ ಇರಲ್ಲ ಈಗ ನೋಡಿ ಕಳ್ಶಕ್ಕೆ ನಾನು ಸೆರ್ಗನ್ನ ಹಾಕ್ತಾ ಇದ್ದೀನಿ ಈ ಥರ ಹಿಂಗೆ ಹಗ್ಲ ಮಾಡ್ಕೊಳ್ಳಿ ನೋಡಿ ಈಗ ಸೆರ್ಗನ್ನ ಹಾಕಿದ್ದೀನಿ ನಿಮಗೆ ಕೆಂಪು ಕಾಣಿಸುತ್ತೆ ತಮಗೆ ಕಾಣಿಸುತ್ತೆ ಅಂದರೆ ಈಗ ಅಗ್ಲವಾಗಿ ಮಾಡ್ಕೊಳ್ಳಿ ಇದನ್ನು ಸೆರ್ಗಿ ಹಿಂಗೆ ಮುಂದೆ ಮಾಡ್ಕೊಂಡು ಇಲ್ಲಿ ಹಾಕ್ಕೊಂಡಿರೋ ಪಿನ್ನನ್ನು ಬಿಚ್ಚಿ ಇದನ್ನು ಹೀಗೆ ಅಗ್ಲ ಮಾಡ್ಕೊಳ್ಳಿ ನೋಡಿ ಸೆರ್ಗನ್ನ ಈ ಥರ ಅಗ್ಲ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕಾಣುತ್ತೆ ಇವಾಗ ಇದಕ್ಕೆ ಸೊಂಟದಪಟ್ಟಿ ಮತ್ತು ಸರ ಎಲ್ಲವುದನ್ನು ಹಾಕೋಣ ಒಡವೆ ಹಾಕಿದ್ದೀನಿ ಈಗ ಮುಕ್ವಾಡನ್ನ ಕುರಿಸ್ತಾ ಇದ್ದೀನಿ ಈಗ ನೋಡಿ ಕೈ ಮೇಲೆ ಎರಡು ಲೋಟಸ್ ಅನ್ನು ಇಟ್ಟಿದ್ದೀನಿ ಲಕ್ಷ್ಮಿ ಅಲ್ವಾ ಹಾಗಾಗಿ ಕಮಲದೂವ ಶ್ರೇಷ್ಠ ಹಾಗಾಗಿ ನಾನು ಕಮಲದೂವನ್ನು ಇಟ್ಟಿದ್ದೀನಿ ನೋಡಿ